ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ ಯು ಇಲ್ಲಿ ಬಂದಿರೋದಕ್ಕೆ. ನನ್ನ ಹೆಸರು ವಿಕಾಸ್ ಉತ್ತಯ ಅಂತ. ಸೊ ಈ ಸಿನಿಮಾದಲ್ಲಿ ನಾನು ಎಸ್ ಐ ಪಾತ್ರವನ್ನು ಮಾಡಿದ್ದೀನಿ, ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ ಅನ್ನೋಂಥ ಒಂದು ಪಾತ್ರ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಮೊದಲನೇದಾಗಿ ನಮ್ಮ ಜರ್ನಿ ಆನಾದಿಂದ ಸ್ಟಾರ್ಟ್ ಆಗಿದ್ದು. ಆನಾ ಬಗ್ಗೆ ಈಗ ತಾನೇ ಡೈರೆಕ್ಟರ್ ಕೂಡ ಹೇಳ್ತಾ ಇದ್ರು, ನನ್ನ ಮೊದಲನೇ ಸಿನಿಮಾ ಕೂಡ ಆನಾ, ಆನಾದಲ್ಲಿ ಒನ್ ಆಫ್ ದ ಲೀಡಾಗಿ ಮಾಡಿದ್ದೆ. ಅದಾದಮೇಲೆ ಈಗ ಮೇರಿ. ಈ ಕತೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಇದನ್ನು ಮನೋಜ್ ಅವರು ಸೆಕೆಂಡ್ ಲಾಕ್ಡೌನಲ್ಲಿ ಬರೆದ್ರು. ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಮನೇಲಿದ್ದಾಗ ಒಂದಷ್ಟು ಡಿಸ್ಕಷನ್ ಆಗ್ತಾಯಿತ್ತು. ಇವರು ಒಂದು ಸ್ಕ್ರಿಪ್ಟ್ ಬಗ್ಗೆ ಹೇಳಿದ್ರು ನನಗೆ. ಸೊ ಈ ಥರ ಒಂದು ಸ್ಕ್ರಿಪ್ಟ್ ಮಾಡಿದ್ದೀನಿ ಅಂತ ಸಡನ್ನಾಗಿ ಇವರು ಭಾಳ ಬೇಗ ಕತೆ ಮಾಡಿ ಫೋನಲ್ಲಿ ಹೇಳಿರೋವಂಥದ್ದು ನನಗೆ ಈಗಲೂ ನೆನಪಿದೆ. ಕತೆ ಭಾಳ ಚೆನ್ನಾಗಿತ್ತು, ಸೂಪರ್ ಆಗಿದೆ ಇದು ಕತೆ, ಇದನ್ನ ಏನು ಮಾಡ್ಬೋದು ಅದು ಇದು. ಸರಿ, ಇವರು ಬರೆಯೋಕೆ ಕೂತ್ಕೊಂಡ್ರು. ಬರೆದಾಗ ನಾವು ಸುಮಾರು ಡಿಸ್ಕಷನ್ ಮಾಡ್ತಿದ್ವಿ. ಪೊಲೀಸ್ ರೂಮ್ ಡ್ರಾಮಾ ಇದ್ದಿದ್ದರಿಂದ ನಮಗೆ ಸುಮಾರು ಮೈನ್ಯೂಟ್ ಥಿಂಗ್ಸ್ನ ಭಾಳ ಕಾನ್ಸಂಟ್ರೇಟ್ ಮಾಡಬೇಕಾಗಿ ಬಂತು. ಈಗ ಪೊಲೀಸ್ ಪ್ರೊಸೀಜರ್ ವೈಸ್ ಇರಲಿ ಅಥವಾ ಲೀಗ್ಯಾಲಿಟೀಸ್ ಇರಲಿ, ಅವೆಲ್ಲ ಭಾಳ ಮೈನ್ಯೂಟ್ ಥಿಂಗ್ಸು ಮ್ಯಾಟ್ರ್ ಆಗುತ್ತೆ ಸ್ಕ್ರೀನಲ್ಲಿ. ಸೊ ನಾವೇನು ತೋರಿಸ್ತೀವಿ ರಿಯಾಲಿಟಿಗೆ ಹತ್ತಿರ ಇರಬೇಕಾಗಿತ್ತು. ಸೊ ಆ ಟೈಮಲ್ಲಿ ನಾವು ತುಂಬ ಪೊಲೀಸ್ಗಳನ್ನ ಕೂಡ ಆಫೀಸರ್ಸ್ನ ಕೂಡ ಕನ್ಸಲ್ಟ್ ಮಾಡ್ತಿದ್ವಿ ನಾವು. ಸೊ ಪೊಲೀಸ್ ಆಫೀಸರ್ ಜೊತೆ ಈ ಥರ ಸಿಚುವೇಶನ್ ಬಂದಾಗ ಹೇಗೆ ಹ್ಯಾಂಡಲ್ ಮಾಡ್ತಿದ್ರಿ, ನಿಮ್ಮ ಪರ್ಸೆಪ್ಷನ್ಸ್ ಏನಿರ್ತಿತ್ತು, ಏನು ಪ್ರೊಸೀಜರ್ಸ್ ತೊಗೋಬೋದು, ಏನು ಮಾಡಬಾರ್ದು ಅನ್ನೋಂಥ ಒಂದಷ್ಟು ಎಲ್ಲ ರಿಯಾಲಿಟಿಗಳನ್ನ ಅರ್ಥ ಮಾಡಿಕೊಂಡು ಅದ್ರ ಜೊತೆಗೆ ಸ್ಕ್ರಿಪ್ಟ್ ಆಯಿತು. ಸೊ ಶೂಟಿಂಗ್ ಟೈಮಲ್ಲೂ ಅಷ್ಟೇ. ಈಗ ಸರ್ ಕೇಳ್ತಾ ಇದ್ರು ಈಗ ಸಿನಿಮಾ ಬಗ್ಗೆ ಏನು ಅಂತ. ಈಗ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಾನು ಪ್ರೊಫೆಷನ್ ವೈಸ್ ಒಬ್ಬ ಲಾಯರ್. ಸೊ ನನ್ನ ಹತ್ರ ಒಬ್ಬ ಕ್ಲೈಂಟ್ ಬಂದಾಗ ಒಬ್ಬರೇ ಇರ್ತಾರೆ, ಒಂದು ಎಕ್ಯೂಸ್ ಬರ್ತಾರೆ, ಇಲ್ಲ ಒಬ್ಬ ಎಕ್ಯೂಸ್ ಬರ್ತಾನೆ, ಇಲ್ಲಾಂದ್ರೆ ಒಬ್ಬ ವಿಕ್ಟಿಮ್ ಬರ್ತಾರೆ, ಎರಡರಲ್ಲಿ ಯಾರಾದರೂ ಒಬ್ರು ಬರ್ತಾರೆ. ಒಬ್ರು ಬಂದು ಅವ್ರ ಕೇಸ್ನ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ಎಷ್ಟು ಫ್ಯಾಕ್ಟ್ ಹೇಳ್ತಾರೆ, ಎಷ್ಟು ನಿಜ ಹೇಳ್ತಾರೆ ಅನ್ನೋದೇ ನಮಗೆ ಗೊತ್ತಿರಲ್ಲ. ನಾವು ಎರಡು ಮೂರು ಮೀಟಿಂಗ್ ಆದಮೇಲೆ ನಮಗೊಂದು ಕ್ಲಾರಿಟಿ ಬರುತ್ತೆ ಅವ್ರು ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ. ಅದೇ ಒಬ್ಬ ಪೊಲೀಸು ಕೂತಾಗ ಅವನ ಮುಂದೆ ಒಬ್ಬ ಎಕ್ಯೂಸ್ಡ್ ಇರ್ತಾನೆ, ವಿಕ್ಟಿಮ್ ಇರ್ತಾರೆ, ಇಬ್ಬರದ್ದು ಬೇರೆ ಬೇರೆ ಪಾರ್ಟ್ ಆಫ್ ಸ್ಟೋರಿ ಸಿಗುತ್ತೆ. ಸೊ ಯಾರು ಅಂತ ಅವನು ಒಬ್ಬ ಜಡ್ಜು ಟ್ರಯಲ್ ಆದಮೇಲೆ ಜಡ್ಜ್ಮೆಂಟ್ ಕೊಡ್ತಾನೆ. ಬಟ್ ಒಬ್ಬ ಪೊಲೀಸು ಅವನು ಎಫ್ ಐ ಆರ್ನ ಮಾಡಬೇಕು, ಕಂಪ್ಲೇಂಟ್ ತೊಗೊಂಡು ಇಮಿಡಿಯೇಟಾಗಿ ಒಂದು ಎಫ್ ಐ ಆರ್ ಮಾಡಬೇಕು ಅಂದರೆ ಇನ್ಸ್ಟೆಂಟ್ ಸ್ಪಾಂಟೇನಿಯಸ್ ಜಡ್ಜ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಸೊ ಒಂದಷ್ಟು ಅವರ ಪರ್ಸ್ಪೆಕ್ಟಿವ್ಸ್ ಇರುತ್ತೆ, ಒಂದಷ್ಟು ಚಾಲೆಂಜಸ್ ಇರುತ್ತೆ. ಸೊ ಆ ಡ್ರಾಮಾ ಮೇಲೆ ಅಥವಾ ಆ ಬೇಸಿಸ್ ಮೇಲೆ ಒಂದು ವಿಭಿನ್ನವಾದ ಕಥೆಯನ್ನು ರಚಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಸೊ ಅದು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸೊ ಈ ಜರ್ನಿ ಭಾಳ ಬ್ಯೂಟಿಫುಲ್ ಆಗಿದೆ, ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಅದು ಅಲ್ಲದೆ ಎಲ್ಲರ ಬೆಂಬಲ ಇತ್ತು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.